ವಿಧಾನಸಭೆಯಲ್ಲಿ ಗ್ಯಾರಂಟಿ ಗದ್ದಲ ಜೋರಾಗಿದೆ ಬಿಜೆಪಿ ಅವರೆಲ್ಲರೂ ಕೂಡ ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ದಾರೆ ಹೀಗಾಗಿ ವಿಧಾನಸಭೆ ಕಲಾಪವನ್ನ 15 ನಿಮಿಷಗಳ ಕಾಲ ಮುಂದೂಡಲಾಗಿದೆ ವಿಧಾನಸಭೆಯಲ್ಲಿ ಗ್ಯಾರಂಟಿ ಗದ್ದಲ ನಾವು ಈ ವಿಚಾರವನ್ನ ಈಗಲೇ ಪ್ರಸ್ತಾಪ ಮಾಡಬೇಕು ನಿಲುವಳಿ ಸೂಚನೆಗೆ ಅವಕಾಶ ಕೊಡಿ ಇದು ಬಿಜೆಪಿ ಪ್ರತಿಪಕ್ಷದ ಆಗ್ರಹ ಆದರೆ ಸ್ಪೀಕರ್ ಅದಕ್ಕೆ ಅವಕಾಶ ಕೊಡಕ ಬರಲ್ಲ ಕೊನೆಗೆ ಸದನದ ಬಾವಿಗೆ ಇಳಿದು ಪ್ರತಿಭಟನೆಯನ್ನ ಬಿಜೆಪಿ ಅವರು ಮಾಡಿದ್ರು ಅದಕ್ಕೆ ಪ್ರತಿಯಾಗಿ ಕಾಂಗ್ರೆಸ್ ನವರು ಕೂಡ ಬಿಜೆಪಿ ವಿರುದ್ಧ ಮಾತಾಡಿದ್ರು ಹಾಗಾಗಿ ಈಗ ವಿಧಾನಸಭೆಯಲ್ಲಿ ಸ್ಪೀಕರ್ ಖಾದರ್ ಅವರು ಗರಂ ಆಗಿ ಅನುಚಿತ ವರ್ತನೆ ನಿಮ್ಮದು ಸರಿಯಲ್ಲ ಒಬ್ಬ ಶಾಸಕರ ಹಕ್ಕನ್ನ ಕಿತ್ತುಕೊತಾ ಇದ್ದೀರಾ ನೀವು ಅವರು ಪ್ರಶ್ನೆ ಕೇಳದನ್ನ ಹಕ್ಕನ್ನ ಕಿತ್ತುಕೊತಾ ಇದ್ದೀರಾ ನಿಯಮ ಮೀರಿ ವರ್ತಿಸ್ತಾ ಇದ್ದೀರಾ ಹಾಗಾಗಿ ಇದು ಸರಿಯಲ್ಲ ಅಂತ ಬುದ್ಧಿವಾದ ಹೇಳಿದ್ರು ಕೇಳಲಿಲ್ಲ ಬಿಜೆಪಿ ಅವರು ಕೊನೆಗೆ ವಿಧಾನಸಭಾ ಕಲಾಪವನ್ನು ಮುಂದೂಡಲಾಗಿದೆ ಪರಿಷತ್ನಲ್ಲೂ ಕಲಾಪ ಮುಂದೂಡಿಕೆಯಾಗಿದೆ ಪರಿಷತ್ನಲ್ಲೂ ಕಲಾಪ ಮುಂದೂಡಿಕೆಯಾಗಿದೆ ವಿಧಾನಸಭೆಯಲ್ಲೂ ಆಗಿದೆ ಇದು 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 ಒಂದು ಸುಳಿವನ್ನು ಕೊಡ್ತಾ ಇದೆ ಮುಂದಿನ 10 ದಿನಗಳು ಯಾವ ರೀತಿ ಕಲಾಪ ನಡೆಯುತ್ತೆ ಅಂತ ಯಾವ ರೀತಿ ಕಲಾಪ ನಡೆಯುತ್ತೆ ಅಂದರೆ ಬಿಜೆಪಿ ಅವರು ತಯಾರಾಗೇ ಬಂದಿದ್ದಾರೆ ಗ್ಯಾರಂಟಿ ವಿರುದ್ಧ ಹೋರಾಟ ಬಿಡಿ ಇದರಿಂದ ಏನಾಗಲ್ಲ ಮುಂಡಾಟದಿಂದ ಏನು ಅನ್ಪಾರ್ಲಿಮೆಂಟ್ರಿನ ಇದು ಅನ್ಪಾರ್ಲಿಮೆಂಟ್ರಿ ಏನ್ರಿ ಇದು ಅನ್ಪಾರ್ಲಿಮೆಂಟ್ರಿನ ಇದು ಈ ಸೀಟ್ ಅನ್ಪಾರ್ಲಿಮೆಂಟ್ರಿ ಪ್ರತಿಪಕ್ಷದ ನಾಯಕರಾಗಿ ಇಫ್ ಇಟ್ ಇಸ್ ಅನ್ಪಾರ್ಲಿಮೆಂಟ್ರಿ ಅವ್ರು ಬಿಟ್ರು ನೋಡಿ ಮುಖ್ಯಮಂತ್ರಿಗಳು ಮೊಂಡಾಟ ಮಾಡಬೇಡಿ ಮೊಂಡಾಟ ಮಾಡಬೇಡಿ ನಿಮಗೆ ಅವಕಾಶ ಸಿಕ್ಕಿದಾಗ ಕ್ವಶನ್ ಅವರ್ ಆದ್ಮೇಲೆ ಜೀರೋ ಅವರ್ ಆದ್ಮೇಲೆ ನೀವೇನ್ ರೈಸ್ ಮಾಡಬೇಕು ರೈಸ್ ಮಾಡಿ ಅದಕ್ಕೆ ನಾವು ಸರ್ಕಾರ ಉತ್ತರ ಕೊಡಕ್ಕೆ ತಯಾರಾಗಿದ್ದೀವಿ ತಯಾರಾಗಿದ್ದೀವಿ ಯಾವುದೇ ವಿಚಾರ ಪ್ರಸ್ತಾಪ ಮಾಡಿ ಎಲ್ಲ ವಿಚಾರಗಳಿಗೆ ಉತ್ತರ ಕೊಡ್ಲಿಕ್ಕೆ ನಮ್ಮ ಸರ್ಕಾರ ತಯಾರಾಗಿದೆ ಅದರಿಂದ ನಾವು ಓಡೋಗೋದಿಲ್ಲ ಕಪ್ಪು ಚುಕ್ಕೆ ವಿಧಾನಸಭೆಗೆ ವಿರೋಧ ಪಕ್ಷದವ್ರಿಗೆ ಎದುರ್ಕೊಂಡು ಓಡೋಗೋದಿಲ್ಲ ದಯವಿಟ್ಟು ಅವ್ರು ಹೇಳ್ತಕ್ಕಂಥ ವಿಚಾರಗಳಿಗೆ ಎದುರ್ಕೊಂಡು ಓಡೋಗಲ್ಲ ಅವ್ರ ಎಲ್ಲ ವಿಚಾರಗಳಿಗೂ ಕೂಡ ಉತ್ತರ ಕೊಡ್ತೀವಿ ಆದ್ರೆ ನಿಯಮಾವಳಿಗಳ ಪ್ರಕಾರ ನಡಿಬೇಕು ನಿಯಮಾವಳಿಗಳ ಪ್ರಕಾರ ಕ್ವಶನ್ ಅವರ್ ಆದ ನಂತರ ಜೀರೋ ಅವರ್ ಆದ ನಂತರ ಅವ್ರು ಏನ್ ರೈಸ್ ಮಾಡಬೇಕು ಅದನ್ನ ರೈಸ್ ಮಾಡ್ಲಿ ನಾನು ಎಷ್ಟೇ ಸಾರಿ ಗಂಟ್ಲನ್ನ ಶೋಷಣೆ ಮಾಡ್ಕೊಂಡ್ರು ಕೂಡ ಅವಕಾಶ ಕೊಟ್ಟಿರಲಿಲ್ಲ ನಾನು ಮಾನ್ಯ ಓಕೆ ಇದು ಸಿದ್ದರಾಮಯ್ಯನವರು ಮಾಡಿದಂತಹ ಮನವಿ ನಾವಿದ್ದಾಗ ಮಾತ್ರ ಅವಕಾಶ ಇಲ್ಲ ಇವಾಗ ಕೊಡಿ ಅಂತಕ್ಕಂಥದ್ದು ಯಾವ ನ್ಯಾಯ ಅಂತ ಹಾಗಾಗಿ ವಿಧಾನಸಭಾ ಕಲಾಪವನ್ನು ಸದ್ಯಕ್ಕೆ ಮುಂದೂಡಿಕೆ ಮಾಡಲಾಗಿದೆ